ಯಾ ಕೈಸ್ ದೂರ ಕೂತಿದ್ರಾ ಹತ್ರ ಕೂತಿದ್ರೆ? ಹಾಯ್, ನಿಮ್ಮ ಹೆಸರು? ಸಚಿನ್. ಸಚಿನ್? ಸಚಿನ್ ತೆಂಡೂಲ್ಕರ್ ಅಂತೂ ಇರಲ್ಲ, ಬರೀ ಸಚಿನ್ ಅಷ್ಟೇ. ಓಕೆ ಸಚಿನ್ ಅವರೇ, ಏನ್ ಸ್ಟಡಿ ಮಾಡ್ತಿದ್ರ ಅಲ್ಲಿ? ಪಿ ಯು ಸಿ ಫಸ್ಟ್ ಇಯರ್ ಸೈನ್ಸ್. ಪಿ ಯು ಸಿ ಫಸ್ಟ್ ಇಯರ್ ಸೈನ್ಸ್ ಅಂದ್ರೆ ಇವಾಗ ತಾನೇ ಸ್ಕೂಲಿಂದ ಕಾಲೇಜಿಗೆ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ, ಏನ್ ಡಿಫ್ರೆನ್ಸ್ ನಿಮ್ಮ ಸ್ಕೂಲ್ಗೂ ಕಾಲೇಜ್ಗೂ ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಅಲ್ಲಿಂದ ಇಲ್ಲಿಂದ ಬಹಳ ಡಿಫ್ರೆನ್ಸ್ ಸರ್. ಅದೇ ಏನಪ್ಪ? ಅಲ್ಲಿ ಅಲ್ಲಿ ಇದು ಜೈಲ್ನಾಗಿದ್ದಂಗೆ ಇರುತ್ತೆ, ಇಲ್ಲಿ ಫ್ರೀ ಆಗಿರುತ್ತೆ. ಓಕೆ, ಸ್ಕೂಲು ಸ್ಕೂಲ್ ಅಂದ್ರೆ ಜೈಲಲ್ಲಿ ಇದ್ದ ಹಾಗೆ. ಸೊ ಓಕೆಪ್ಪ, ನೀವು ಕ್ಲಾಸಲ್ಲಿ ಅಂತೂ ಕೂತ್ಕೋತೀರಾ, ಸ್ಟಡಿ ಮಾಡ್ತೀರಾ, ಹೌದಾ? ಹ್ಞೂ ಅಂತ ಸೀರಿಯಸ್ ಆಗಿರ್ತಿದ್ದಾರೆ. ಸೊ ಅದನ್ನು ಬಿಟ್ಟು ಬೇರೆ ಏನು ಮಾಡ್ತೀರಾ? ಅದನ್ನು ಬಿಟ್ಟು ಏನು ಮಾಡಲ್ಲ, ಏನು ಮಾಡಲ್ಲ ಸರ್, ಏನು ಮಾಡಲ್ಲ. ಅದೇ ಫೈನಲ್ ಆನ್ಸರ್, ಅದನ್ನ ಬಿಟ್ಟು ಏನ್ ಮಾಡ್ತೀರಾ? ಏನು ಮಾಡಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಡೈಲಾಗ್ ಹೇಳ್ಬೇಕು ಇವಾಗ, ಓಕೆನಾ? ಸೊ ಎಲ್ಲರೂ ಸೈಲೆಂಟ್ ಆಗಿ ಕುತ್ಕೋಬೇಕು ಸ್ಟೂಡೆಂಟ್ಸ್, ಡೈಲಾಗ್ ಹೇಳ್ತಾರೆ ಕೇಳ್ಬೇಕು, ಓಕೆನಾ? ಒಂದ್ಸಲ ಫ್ರೆಂಡ್ ಅಂದ್ಮೇಲೆ ಅವನು ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅವನು ಬೆನ್ನಿಗೆ ಚುರಿ ಹಾಕಿದ್ರು ಯಾವತ್ತು ಕೆಟ್ಟದ್ ಮಾತಾಡಬಾರ್ದು. ಸೊ ಓಕೆ, ಡೈಲಾಗ್ ಮುಗಿತಾ? ಏ ಚಪ್ಪಾಳೆ, ಮುಗೀತಂತೆ ಡೈಲಾಗ್. ಸೊ ಡೈಲಾಗ್ ನ ತುಂಬಾ ಚೀಕ್ನಾಗ ಹೇಳ್ಬಿಟ್ರಪ್ಪ. ಸೊ ಬಟ್ ಸೂಪರ್ ಆಗಿತ್ತು. ಸೊ ನಿಮ್ಮ ಇವ್ರು ಹೇಳೋ ಡೈಲಾಗ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಯಾಕಪ್ಪ ಅಂದ್ರೆ ಮೊದಲು ಹತ್ತಿರ ಕುತ್ಕೊಂಡಿದ್ರು, ಡೈಲಾಗ್ ಹೇಳಿ ಅಂದ್ರೆ ದೂರ ಹೋಗ್ಬಿಟ್ಟು ಹೇಳ್ಬಿಟ್ರು, ಒಂದ್ಸಲ ಫ್ರೆಂಡ್ಸ್ ಹತ್ರ ಡೈಲಾಗ್ ನ ಶುರು ಮಾಡ್ಬಿಟ್ಟು. ಮತ್ತೆ ಬೇರೆ ಡೈಲಾಗ್ ನ ಹೇಳತ್ತೀರಾ? ಇಲ್ಲ ಸರ್, ಒಂದೇ ಗೊತ್ತಿತ್ತು, ಇರೋದನ್ನೇ ಅರ್ಲಾಮ ಹೇಳಿದೀನಿ, ಇನ್ನೊಂದು ತಗೊಂಬಾರ್ದು, ಎಲ್ಲಿಂದ ತರಲಿ, ಹೌದಾ?